ಅಕಸ್ಮಾತ್ ಮೂವತ್ತೊಂದನೇ ತಾರೀಕಿಗೆ ಆಗೇ ಬಿಡ್ತು ಅದಕ್ಕೆ ಪರ್ಯಾಯ ಏನಾದರೂ ಯೋಚನೆ ಮಾಡಿದಿರಿ ಸರ್ ಮೂವತ್ತೊಂದನೇ ತಾರೀಕೆ ಬಂದು ಆಗಲೇಬೇಕು ಅಂತ ಅವರು ಡಿಸೈಡ್ ಮಾಡಿದರೆ ನಾವು ಮೂವತ್ತೊಂದನೇ ತಾರೀಕೆ ಸಿನಿಮಾ ರಿಲೀಸ್ ಮಾಡ್ತೀವಿ ಓಕೆ ಎಸ್ ಇದಷ್ಟೇ ಅಲ್ಲ ಬರೀ ಗುರುದೇಶ್ ಪಾಂಡೆ ಅವರ ಸಿನಿಮಾಗೆ ಇದೊಂದೇ ದೊಡ್ಡ ಸವಾಲಲ್ಲ ಅವರ ಸಿನಿಮಾದ ನಾಯಕನೇ ಈಗ ನಿಮ್ಮ ವಿರುದ್ಧವಾಗಿ ಮಾತಾಡ್ತಿರೋದು ಸಿನಿಮಾದ ಬಗ್ಗೆ ನಿಮ್ಮಿಬ್ಬರಲ್ಲಿ ಮನಸ್ತಾಪ ಇದೆ ಏನೋ ವಿಚಾರಗಳು ಈಗಾಗಲೇ ಬಹಿರಂಗವಾಗಿರೋಂಥದ್ದು ಈ ವಿಚಾರವಾಗಿ ನನ್ನ ನ್ಯೂಸ್ ಪೋಸ್ಟಿಗೆ ಕೂಡ ಅವ್ರು ಮಾತನಾಡ್ತಿದ್ರು ನನಗೆ ಅವಮಾನ ಮಾಡಿದ್ದಾರೆ ನಾನು ಅವರದ್ದೇ ಹೋಗೋಲ್ಲ ಬೇಕಿದ್ರೆ ನಮ್ಮ ಸಿನಿಮಾನ ನಾನು ಸಪ್ರೇಟಾಗೆ ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿ ಈ ಹೇಳಿಕೆ ಬಗ್ಗೆ ಒಬ್ಬ ನಿರ್ಮಾಪಕನಾಗಿ ಹೇಳ್ತೀನಿ ನಮ್ಮ ಡಿಸೆಂಬರ್ ಹದಿನಾರನೇ ತಾರೀಕು ನಮ್ಮ ಟ್ರೇಲರ್ ಲಾಂಚ್ ಆಯಿತು ಅವತ್ತಿನ ದಿನ ಅಜಯ್ ಅವರು ಬಂದಿರಲಿಲ್ಲ ನಾನು ಮೀಡಿಯಾದವರು ಎಲ್ಲರೂ ಕೇಳಿದರು ಯಾಕೆ ಅಜಯ್ ಅವರು ಬರಲಿಲ್ಲ ಅಂತ ನಾನು ಹೇಳಿದೆ ಅವರಿಗೆ ಮೋಸ್ಟ್ಲಿ ಹುಷಾರಿರ್ಲಿಕ್ಕಿಲ್ವೇನೋ ಇಲ್ಲ ಊರಿಗೆ ಹೋಗಿರ್ಬೋದೇನೋ ಬಂದಿಲ್ಲ ಅಂತ ಹೇಳ್ತೀನಿ ನೋಡಿ ಸರ್ವೇ ಸಾಮಾನ್ಯ ನಾವು ಮನೆಯಲ್ಲಿ ಫ್ಯಾಮ್ಲಿಯಲ್ಲಿ ಆಫೀಸಲ್ಲಿ ಎಲ್ಲ ಕಡೆ ಭಿನ್ನಾಭಿಪ್ರಾಯಗಳು ಇರ್ತವೆ ಎಲ್ಲೋ ಒಂದು ಕಡೆಗೆ ನಾವು ಹೆಂಡತಿ ಜೊತೆಗೆ ಫಂಕ್ಷನ್ಗೆ ಹೋಗಿಲ್ಲ ಅಂತಂದರೆ ಹೆಂಡತಿ ಬಂದಿಲ್ಲ ಅಂತಂದರೆ ನಾವು ಯೂಶ್ವಲಿ ಆನ್ಸರ್ ಮಾಡೋದು ಹುಷಾರಿಲ್ಲ ಇಲ್ಲ ಬೇರೆ ಎಲ್ಲ ಹೋಗಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ನಡೆದಿರುವಂಥ ಮತ್ತು ನಮ್ಮ ಆಫೀಸಲ್ಲಿ ನಡೆದಿರುವಂಥ ನಮ್ಮ ಮಧ್ಯದಲ್ಲಿ ನಡೆದಿರುವಂಥ ಭಿನ್ನಾಭಿಪ್ರಾಯಗಳು ಮೂರನೇ ಅವನಿಗೆ ಗೊತ್ತಾಗಬಾರ್ದು ಅನ್ನೋದು ನಮ್ಮ ತನ ಅದು ನಮ್ಮ ತನನ ಬಿಟ್ಟು ನಾವು ಮಾತಾಡಬಾರ್ದು ನಮ್ಮಲ್ಲಿ ವೈಮನಸ್ಸಿದೆ ಸರಿ ಸ್ವಾಮಿ ಯಾರ ಜೊತೆಗಿರಲ್ಲ ವೈಮನಸ್ಸು ನಿಮ್ಮ ಕ್ಯಾಮ್ರಾಮ್ಯಾನು ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ನಿಮಗೆ ಬೇಜಾರಾಗಲ್ವ ನಿಮ್ಮ ಆಫೀಸಲ್ಲಿ ನಿಮ್ಮ ಬೈದರೆ ನಿಮಗೆ ಬೇಜಾರಾಗಲ್ಲ ಯಾರಿಗೆ ಬೇಜಾರಾಗಲ್ಲ ಕೋಟಿಗಟ್ಟಲೆ ದುಡ್ಡು ಹಾಕಿದ್ದೀನಿ ಸ್ವಾಮಿ ನಾನು ಸಿನಿಮಾ ಮೇಲೆ ಯಾವುದೇ ವಿಷಯ ಭಿನ್ನಾಭಿಪ್ರಾಯಗಳು ಇರ್ತವೆ